ಗುರು, ನನ್ನ ಫ್ರೆಂಡು ಅವ್ರ ಅಪ್ಪ ಅಮ್ಮನ ಜೊತೆ ಅದು ಹುಡುಗಿ ನೋಡಕ್ ಹೋಗಿದ್ದ. ಏನ್ ಕೇಳ್ಬೇಕು, ನಿನ್ ಸ್ಯಾಲ್ರಿ ಎಷ್ಟು, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಸ್ವಂತ ಮನೆ ಇದೆಯಾ ಅಥವಾ ಫ್ಲಾಟ್ ಪರ್ಚೇಸ್ ಮಾಡಿದ್ಯಾ, ಕಾರ್ ಇದೆಯಾ, ಎಷ್ಟು ಬೈಕ್ ಇದೆ ಅಥವಾ ಜಮೀನ್ ಇದೆಯಾ, ಇದನ್ ತಾನೇ ಕೇಳ್ಬೇಕವಳು. ಒದ್ಬಿಟ್ಬಿಟ್ಟು ಏನಂತ ಕೇಳೋಳಂತೆ ಗೊತ್ತಾ, ಇನ್ಸ್ಟಾಗ್ರಾಮ್ ಎಷ್ಟು ಜನ ಫಾಲೋವರ್ಸ್ ಇದಾರೆ, ಯೂಟ್ಯೂಬ್ ಅಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ, ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದಾರೆ, ಮೋದಲ್ ಎಷ್ಟು ಜನ ಫಾಲೋವರ್ಸ್ ಇದಾರೆ, ಇದನ್ ಕೇಳ್ತವಳೆ. ಇವಳು ಫಾಲೋವರ್ಸ್ ನ ಮದ್ವೆ ಆಯ್ತಾಳ, ಬ್ಯಾಂಕ್ ಬ್ಯಾಲೆನ್ಸ್ ನ ಮದ್ವೆ ಆಯ್ತಾಳ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಹುಡುಗಿರು ಯೋಚನೆ ಏನಿರುತ್ತೆ, ಅವ್ನ ಹುಡುಗ ಸಖದಾಗಿರೋ ಕಡೆ ಕೆಲಸ ಮಾಡ್ತಿರ್ಬೇಕು, ಒಳ್ಳೆ ಸಂಪಾದನೆ ಇರಬೇಕು, ಸ್ವಂತ ಮನೆ ಇರಬೇಕು, ಅಚ್ಚುಕಟ್ಟಾಗಿರ್ಬೇಕು ಅಂತ ತಾನೇ ಯೋಚನೆ ಮಾಡ್ತಾರೆ. ರೀಲ್ಸ್ ಹುಚ್ಚು ಅಂತ ಕಾಣುತ್ತೆ ಹುಡುಗಿಗೆ, ರೀಲ್ಸ್ ಮದ್ವೆ ಆಗಕ್ಕಾಗತ್ತೆ. ನಮ್ಮ ಹುಡುಗ ಬಂದು ಬೇಜಾರು ಮಾಡ್ಕೊಂಡು ನನ್ನ ಹತ್ರ ಹೇಳ್ತಾ ಇದ್ದ, ಹುಡುಗಿ ಏನಂತ ಅನ್ಕೊಂಡ್ಬಿಟ್ಟು ಅಂದ್ರೆ 1 ಲಕ್ಷ ಫಾಲೋವರ್ಸ್, 2 ಲಕ್ಷ ಫಾಲೋವರ್ಸ್, 3 ಲಕ್ಷ ಫಾಲೋವರ್ಸ್ ಇದ್ಬಿಟ್ರೆ ತಿಂಗಳಿಗೆ 1 ಲಕ್ಷ ಇನ್ಕಮ್ ಬಂದ್ಬಿಡುತ್ತೆ ಅನ್ನೋ ಭ್ರಮೆಲಿದ್ದಾಳೆ ಅಂತ ಅನ್ಸುತ್ತೆ ಅವಳು. ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ಲು ಅಂದ್ಬಿಟ್ಟು ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ದ. ಹಿಂಗ್ ಕೂಲ್ ಹಿಂಗೆ ಬಾಚ್ಕೊಂಡಿದ್ಲು ಮಚ್ಚ, ಹಿಂಗೆ ಬಿಟ್ಟಿದ್ಲು. 1 ಲಕ್ಷ ಫಾಲೋವರ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ, ಹಿಂಗ್ ಹೇಳ್ತಾ ಇದ್ಲು ಮಚ್ಚ ಅಂತ ಬಂದು ನನ್ನ ಹತ್ರ ಹೇಳ್ತಾ ಇದ್ದ. ನಮ್ಮ ಹುಡುಗನ್ ಫಾಲೋವರ್ಸ್ ಎಷ್ಟು ಅಂತ ಕೇಳೋಳು, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಲ್ವಾ, ನಿಮ್ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಕೇಳಿದಾಳೆ. ನಮ್ಮ ಹುಡುಗ ಅದಕ್ಕೆ ಕೇಳೋಣ, ನಾ ಹೇಳಿದ್ ಒಂದು 2.5 ಸಾವಿರ ಫಾಲೋವರ್ಸ್ ಅಷ್ಟೇ ಅಂತ ಹೇಳಿದ್ಗೆ, 2,000 ಅಷ್ಟೇನಾ? ಆ ಮೂಮೆಂಟ್ ಅಲ್ಲಿ ಎಷ್ಟು ಹೊಡೆದಿರ್ಬೇಡ ಗುರು ಅವ್ನಿಗೆ. ಆಕ್ಚುಲಿ 1 ಲಕ್ಷ ನಿಮ್ ಫಾಲೋವರ್ಸ್ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಲೂ ಕೂಡ ಹೇಳಿದ್ಲಂತೆ. ನೀವುಗಳೇ ರೀಲ್ಸ್ ಎಲ್ಲ ನೋಡಿರ್ತೀರಾ, ರೀಲ್ಸ್ಗಳು ಮಾಡೋಕ್ಕೆ ನೆಟ್ಟಕ್ಕೆ ಬರಲ್ಲ, ಅರ್ಧ ಪುಕ್ಲುಗಳು, ಇನ್ನರ್ಧ ತಿಕ್ಲುಗಳು. ಪುಕ್ಲುಗಳಿಗೆ ಸ್ಟಾರ್ಟಿಂಗ್ ರೀಲ್ಸ್ ಮಾಡುವಾಗ ಪುಕ್ಕ 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 ಅಂತಿರುತ್ತೆ, ತಿಕ್ಲುಗಳಿಗೆ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ತಿಕ್ಕ 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 ಆ ತರ ಇರುತ್ತೆ. ಸ್ಟಾರ್ಟಿಂಗ್ ಪುಕ್ ತರ ಇದ್ರೆ ಹಾಕ್ಲಾ ಬಡವಾ, ಹಾಕ್ಲಾ ಬಡವಾ ಅಂತ ಇರುತ್ತೆ. ಆಮೇಲೆ ತಿಕ್ಲ ತರ ಹಾಕ್ತೆ 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 ಹಾಕ್ತಾ ಇದೀನಿ, ಹಾಕ್ತಾ ಇದೀನಿ, ಹಾಕ್ತಾ ಇದೀನಿ. ಸ್ಟ್ಯಾಂಡರ್ಡ್ ಆಗಿ ರೀಲ್ಸ್ ಮಾಡೋರು ಹೆಂಗೆ ಅಂದ್ರೆ ಹಾಕೇ ಬಿಟ್ಟೆ. ಅಲ್ಟ್ರಾ ಲೆಜೆಂಡ್ಸ್ಗಳು ರೀಲ್ಸ್ ಮಾಡೋರು ಯಾವ ತರ ಇರುತ್ತೆ ಅಂದ್ರೆ ಹಾಕಿ ತೆಗೆದೇ ಬಿಟ್ಟೆ ಅನ್ನೋ ತರ ಇರುತ್ತೆ. ನಿಮ್ಗೇನ್ ಅರ್ಥ ಆಯ್ತು, ನನ್ಗೇನು ಅರ್ಥ ಆಯ್ತು, ಯಾರಿಗೇನು ಅರ್ಥ ಆಗಿಲ್ಲ, ನನಗೂ ಏನು ಅರ್ಥ ಆಗಿಲ್ಲ. ಎಷ್ಟೊಂದು ಜನ ಅರ್ಥ ಆಗಿರುತ್ತೆ ಅಂತ ತಲೆ ಅಲ್ಲಾಡ್ಸಿರ್ತಾರೆ, ಅವ್ರಿಗೆ ಏನು ಅರ್ಥ ಆಗಿರಲ್ಲ. ಅರ್ಥ ಯಾರಿಗಾಗಿರುತ್ತೋ ಅವ್ನು ತಲೆನೇ ಅಲ್ಲಾಡ್ಸಲ್ಲ, ಬೇರೆ ಏನು ಅಲ್ಲಾಡ್ಸಲ್ಲ. ಎಲ್ಲರೂ ಅಷ್ಟೇ, ರೀಲ್ಸ್ ಹುಚ್ಚರಾಗ್ಲೇಬೇಕು, ಇಲ್ಲಾದ್ರೆ ಮರ್ಯಾದೆನೇ ಇರಲ್ಲ. ಮದ್ವೆ ಆಗ ಹುಡುಗಿ ಇವಾಗ್ಲೇ ಹಂಗೆ ಕೇಳ್ತಾಳೆ ಅಂತಂದ್ರೆ ಇನ್ ಯಾರ್ಯಾರು ಹೆಂಗೆಲ್ಲ ಕೇಳ್ಬೋದು. ಏನ್ ಗುರು, ಎಲ್ಲಾರ್ಗು ರೀಲ್ಸ್ ಹುಚ್ಚು ಹಿಂಗಾಗ್ಬಿಟ್ಟಿದೆ, ಪಚ್ಕ 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 ಅಂತ ಮೇಕಪ್ ಹಾಕೋ, ಪುಸ್ಸು 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 ಅಂತ ಸೆಂಟ್ ಹಾಕೊಂಡ್ ಬಂದ್ಬಿಟ್ಟು ಹರಿದೋಗಿರೋದು, ಎಲ್ಲ ಬಟ್ಟೆ ನೇತು ಹಾಕೊಂಡು ಇಲ್ಲೊಂದು ಅಲ್ಲೊಂದು ಜುವೆಲ್ಸ್ಗಳು ನೇತು ಹಾಕೊಂಡ್ ಬಂದ್ಬಿಟ್ಟು ಅಂತ ಡ್ಯಾನ್ಸ್ ಮಾಡ್ಬಿಟ್ರೆ, ರೀಲ್ಸ್ ಮಾಡ್ಬಿಟ್ರೆ, ರೀಲ್ಸ್ ರಾಣಿಯರು, ರೀಲ್ಸ್ ರಾಜರು ಆಗ್ಬಿಡ್ತಾರಲ್ಲ, ಅವ್ರಿಗೆ ಮರ್ಯಾದೆ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ. ಅವಾಗ ಹುಡುಗಿ ನೋಡಕ್ ಹೋದಾಗ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಕೇಳದೆ, ಬೇಡ ನಿನ್ನ ಮದುವೆ ಆಗ್ತೀನಿ, ಯಾಕೆ ಗೊತ್ತಾ, ನಿನ್ ಫಾಲೋವರ್ಸ್ ಜಾಸ್ತಿ ಇದಾರೆ. ಎಲ್ಲ ಹುಡುಗಿರು ಇದೇ ಟ್ಯಾಕ್ಟಿಕ್ ಇಟ್ಕೊಂಡ್ಬಿಟ್ರೆ ಹೆಂಗಿರುತ್ತೆ, ನಮ್ಮ ಮದುವೆ ಆಗೋ ಹುಡುಗನ ಹತ್ರ 1 ಲಕ್ಷ ಫಾಲೋವರ್ಸ್ ಇರಬೇಕು, 10 ಲಕ್ಷ ಫಾಲೋವರ್ಸ್ ಇರಬೇಕು. ಥರ್ಡ್ ಐತಾ ನೋಡ್ಕೊಳಮ್ಮ ಫಸ್ಟು, ಸಾಕು ಅದು ಬಿಟ್ಟು ಬೇರೆ ಏನೋ ಟೆನ್ಷನ್ ಆಗಬೇಡ. ನನ್ನ ಫ್ರೆಂಡ್ಗಾದ ಅನುಭವ ನಿಮ್ಗೆ ಯಾರಿಗಾದ್ರೂ ಆಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಆಗಿದ್ರೆ ಇದೇ ಥರ ಅನುಭವ, ಹುಡುಗಿ ನೋಡುವುದಾಗ ಹೋದಾಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಫಾಲೋವರ್ಸ್ ಇದೆ ಅಂತ ಕೇಳಿದುಂಟಾ, ಅದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ